ಅಲ್ಲಿ ಓದೋವಾಗ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಿದ್ದಾರೆ, ಡೋಲೋ ಅದಕ್ಕೆ ಮೆಡಿಸಿನ್ಸ್ ಎಲ್ಲ ಬರ್ಕೊಟ್ಟಿದ್ದಾರೆ. ಹಾಗೆಯೇ ಅವರಿಗೊಂದು ಇಂಜೆಕ್ಷನ್ ಕೂಡ ಕೊಟ್ಟಿದ್ದಾರೆ IMO ಗ್ಲುಟಿಯಲ್ಲು. ಸೊ ಆ ಇಂಜೆಕ್ಷನಿಂದ ಅವನಿಗೆ ರಿಯಾಕ್ಷನ್ ಆಗಿದೆ. ಸೊ ಫಸ್ಟ್ ಡೇ ಏನಾಗಿಲ್ಲ, ಸೆಕೆಂಡ್ ಡೇ ಬರ್ತಾ ಅವನಿಗೆ ಅದು ಫ್ಲಬೆಟಿಸ್ ಥರ ಆಗಿ ಸೆಲ್ಸ್ ಎಲ್ಲ ಡೆತ್ ಆಗಲಿಕ್ಕೆ ಶುರು ಆಯಿತು. ಹಾಗೆ ಆ ಕಾಲು ಕೂಡ ಅವನಿಗೆ ಸ್ವಲ್ಪ ಬ್ಯಾಲೆನ್ಸು ಇಂಬ್ಯಾಲೆನ್ಸ್ ಆಗಿದೆ. ಸೊ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿದೆ, ಬಟಕ್ಸ್ ಎಲ್ಲ ಫುಲ್ ಸ್ವೆಲ್ಲಿಂಗ್ ಆಯಿತು. ಸೊ ಹಾಗೆ ಇನ್ನೊಂದು ಕ್ಲಿನಿಕಲ್ಲಿ ಹೋಗಿ ತೋರಿಸಿದಾಗ ಅವರು ಹೇಳಿದರು ಇಲ್ಲ ಕೆಲವೊಮ್ಮೆ ಮೆಡಿಸಿನ್ಸಿಂದ ಆಗುತ್ತೆ ಅಂತ. ಅದಕ್ಕೆ ಅವರು ಸ್ವಲ್ಪ ಆ್ಯಂಟಿಬಯೋಟಿಕ್ ಕೊಟ್ಟಿದ್ರು, ಒನ್ ಡೇ ವೆಯ್ಟ್ ಮಾಡಿ ಅಂತಲೂ ಹೇಳಿದರು. ಆಮೇಲೆ ಅದರಲ್ಲಿ ಅವನಿಗೇನೂ ಕಡಿಮೆ ಕಾಣಿಸಿಲ್ಲ. ನೆಕ್ಸ್ಟ್ ಡೇಗೆ ಅದು ಸಿವಿಯರ್ ಆಗಿದೆ, ತುಂಬ ಪೇಯ್ನ್ ಎಲ್ಲ ಜಾಸ್ತಿ ಆಗಿತ್ತು. ಹಾಗೆ ಯೂರಿನ್ ಔಟ್ಪುಟ್ ಕೂಡ ಯೂರಿನ್ ಕೂಡ ತುಂಬ ಕಮ್ಮಿ ಆಯಿತು, ಯಾಕಂತಂದರೆ ಅದು ಮೆಡಿಸಿನ್ ಸ್ಲೋ ಪಾಯ್ಸನ್ ಆಗಿಬಿಟ್ಟು ಕಿಡ್ನಿ ಫೇಲ್ಯೂರ್ ಕೂಡ ಆಗಿದೆ. ಸೊ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿದೆ ಅವ್ನು. ಇಲ್ಲಿಗೆ ಕಿಮ್ಸಿಗೆ ಡೇ ಫೋರ್ ಎಷ್ಟು ಡೇ ಟೂ ಡೇಸ್ ಬ್ಯಾಕ್ ಬಂದು ಅಡ್ಮಿಷನ್ ಮಾಡಿದ್ವಿ. ಬರುವಾಗಲೂ ಆಲ್ಮೋಸ್ಟ್ ಅವನ್ನೆಲ್ಲ ಆರ್ಗನ್ಸ್ ಫೇಲ್ಯೂರ್ ಆಗಿದ್ದಾವೆ ಅಂತಲೇ ಅವರು ನಮಗೆ ಇಲ್ಲಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಹೇಳಿದರು. ಓಕೆ, ಆದ್ರೂ ಬೆಸ್ಟ್ ಆಫ್ ನಾವು ಟ್ರೈ ಮಾಡ್ತೀವಿ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಯೂರಿನ್ ಔಟ್ಪುಟ್ ಇಲ್ಲದೆ ಇರೋದ್ರಿಂದ ಅವರಿಗೆ ಡಯಾಲಿಸಿಸ್ ಕೂಡ ಸ್ಟಾರ್ಟ್ ಮಾಡಿದರು. ಡಯಾಲಿಸಿಸ್ 2 ಸೆಕೆಂಡ್ ಡಯಾಲಿಸಿಸ್ ಕೂಡ ಆಗಿದೆ. ಆದರೆ ನಿನ್ನೆ ಪೇಷಂಟು ವರ್ಸ್ಟ್ ಆಗಿ ಪೇಷಂಟ್ಗೆ ಹಾರ್ಟ್ ಫೇಲ್ಯೂರು ಕೂಡ ಒಂದು ಎಪಿಸೋಡ್ ಆಫ್ ಅರೆಸ್ಟ್ ಕೂಡ ಆಗಿದ್ದಾರೆ. ಸೊ CPR ಕೊಟ್ಟರು, ರಿಬರ್ಟ್ ಆದರು, ಮತ್ತೆ ಪುನಃ ನಿನ್ನೆ ಈವ್ನಿಂಗಲ್ಲಿ ಮತ್ತೆ ಅರೆಸ್ಟ್ ಆದವರು, ಮತ್ತೆ ಅವನು ರಿಟರ್ನ್ ಇದಾಗಿಲ್ಲ. ಸೊ